ನಾಳೆ ಮೊದಲ ಗ್ಯಾರಂಟಿ ಶಕ್ತಿ ಯೋಜನೆ ಜಾರಿ ಆಗ್ತಾ ಇದೆ. ಮಧ್ಯಾಹ್ನದಿಂದ ರಾಜ್ಯದ ಮಹಿಳೆಯರಿಗೆ ಫ್ರೀ ಬಸ್ ಸೇವೆ ಲಭ್ಯ ಇರುತ್ತೆ. ಉಚಿತ ಬಸ್ ಪ್ರಯಾಣ ಮಾಡೋಕ್ಕೆ ಹೆಣ್ಮಕ್ಳು ಕೂಡ ಬಹಳ ಉತ್ಸುಕರಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾರೆ. ಅದೇ ರೀತಿಯಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಲ್ಲಿನ ಸಚಿವರುಗಳು ಶಾಸಕರುಗಳು ಕೂಡ ಈ ಒಂದು ಶಕ್ತಿ ಯೋಜನೆಗೆ ಚಾಲನೆ ಕೊಡ್ತಾರೆ. ಹಾಗಾದರೆ ಬೆಂಗಳೂರಿನಲ್ಲಿ ಯಾವ ರೀತಿಯ ಸಿದ್ಧತೆಗಳಾಗಿದೆ, ಎಷ್ಟು ಗಂಟೆಯಿಂದ ನಿಮಗೆ ಬಸ್ ಪ್ರಯಾಣ ಉಚಿತ, ಇವೆಲ್ಲವನ್ನ ನೋಡ್ಕೊಬರೋಣ. ಇನ್ನು ಸರ್ಕಾರದ ಈ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಹೆಣ್ಣುಮಕ್ಕಳು ಬಹಳ ಉತ್ಸುಕರಾಗಿ ನಾಳೆಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗಾದರೆ ಈ ಫ್ರೀ ಬಸ್ ಸಂಚಾರಕ್ಕೆ ಹೋಗುವಂತಹ ಮುನ್ನ ಏನೆಲ್ಲ ದಾಖಲೆಗಳನ್ನು ನೀವು ತೆಗೆದುಕೊಂಡು ಹೋಗಬೇಕು, ಯಾವೆಲ್ಲ ರೂಲ್ಸ್ ಇರುತ್ತೆ ಅದನ್ನು ಒಂದ್ಸಲ ನೋಡೋಣ. ಫ್ರೀ ಅಂಥೇಳಿ ರೂಲ್ಸ್ ಬ್ರೇಕ್ ಮಾಡುವಂತಹ ಪ್ಲಾನ್ ಇದ್ದರೆ ದಯವಿಟ್ಟು ಅದನ್ನು ಕೈಬಿಟ್ಬಿಡಿ. ಹಾಗಾದರೆ ಫ್ರೀ ಸಂಚಾರಕ್ಕೆ ಸಿದ್ಧತೆಗಳು ಹೇಗಿರಬೇಕು ನಿಮ್ಮ ಕಡೆಯಿಂದ ನೋಡೋಣ. ಸಂಚಾರದ ವೇಳೆ ನೀವು ಸರ್ಕಾರಿ ದಾಖಲೆ ಏನಾದ್ರು ತೋರಿಸೋದು ಕಡ್ಡಾಯ. ಈ ಆಧಾರ್ ಕಾರ್ಡ್, ವೋಟರ್ ಐ ಡಿ, ಮತ್ತೊಂದು ಮಗದೊಂದು, ಅಂದರೆ ನೀವು ಕರ್ನಾಟಕದವರೇನಾ ಅಥವಾ ಅಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಗುರುತಿನ ಚೀಟಿಯನ್ನು ತೋರಿಸಿ, ಆಧಾರ್ ಕಾರ್ಡ್ ಆಗಿರ್ಬೋದು, ಅದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಹಾಗಾಗಿ ಇನ್ನು ರಾಜ್ಯದ ಒಳಗೆ ಮಾತ್ರ ನಿಮಗೆ ಉಚಿತ ಸಂಚಾರ ಭಾಗ್ಯ ಇದೆ. ರಾಜ್ಯದ ಒಳಗೆ ನೀವು ಎಲ್ಲಾದರೂ ಓಡಾಡ್ಬೋದು. ಜೊತೆಗೆ ಸಾಮಾನ್ಯ ಬಸ್ಗಳಲ್ಲಿ ಮಾತ್ರ, ಈ ಸ್ಲೀಪರ್ ಕೋಚ್ ಆಗಿರ್ಬೋದು, ಎ ಸಿ ಬಸ್ಗಳಲ್ಲಿ ನಿಮ್ಗೆ ಅವಕಾಶ ಇರಲ್ಲ. ರಾಜ್ಯದ ಒಳಗೆ ಉಚಿತ ಸಂಚಾರ ಭಾಗ್ಯ ನಾಳೆಯಿಂದ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೂ ಕೂಡ ಸಿಗತ್ತೆ. ಮೂರನೇದೇನು, ನಾಲ್ಕು ನಿಗಮಗಳ ಸಾಮಾನ್ಯ ಬಸ್ಗಳಲ್ಲಿ ಮಾತ್ರ ಈ ಸೌಲಭ್ಯ. ಅದೇ ನಾವು ಮುಂಚೆನೆ ಹೇಳಿದಾಗೆ ಓಲ್ವೋ, ಸ್ಲೀಪರ್ ಸೇರಿದಂತೆ ಐಷಾರಾಮಿ ಬಸ್ಗಳು, ಅದು ಕೆ ಎಸ್ ಆರ್ ಟಿ ಸಿಗೆ ಸಂಬಂಧಪಟ್ಟಂತಹ ಬಸ್ಗಳಾದರೂ ಕೂಡ ಅದರಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಐಷಾರಾಮಿ ಬಸ್ಗಳಲ್ಲಿ ಉಚಿತ ಪಯಣಕ್ಕೆ ಅವಕಾಶ ಇರಲ್ಲ. ಏನಿದ್ರು ಕೂಡ ಸಾಮಾನ್ಯವಾಗಿ ನೀವು ಈ ಬಸ್ಗಳಿಗೆ ಕೆಂಪು ಬಸ್ಸು ಅಂತ ಕರೀತಾರೆ ಊರ ಕಡೆ, ಅಂತಹ ಬಸ್ಗಳಲ್ಲಿ ಮಾತ್ರ ಅವಕಾಶ ಇರುತ್ತೆ. ಏನು ಬಿ ಎಂ ಟಿ ಸಿ ಅಂತ ಬಂದಾಗ ಬಿ ಎಂ ಟಿ ಸಿ ಹೊರತುಪಡಿಸಿ ಉಳಿದ ಬಸ್ಗಳಲ್ಲಿ ಪುರುಷರಿಗೆ ಶೇಕಡ 50% ಸೀಟನ್ನು ಮೀಸಲಾಗಿಟ್ಟಿರ್ತಾರೆ. ಈಗ ಬೆಂಗಳೂರಿನಿಂದ ಬೇರೆ ಊರಿಗೆ, ಬೀದರ್ಗೆ ಹೋಗೋದು ಅಥವಾ ಮಂಡ್ಯಕ್ಕೆ ಹೋಗೋದು, ಮೈಸೂರಿಗೆ ಹೋಗೋದು, ಇಂತಹ ಕಡೆಗಳಲ್ಲಿ ನಿಗದಿಗಿಂತ ಹೆಚ್ಚಿನ ಲಗೇಜ್ ಹೊಂದಿದ್ದಲ್ಲಿ ಲಗೇಜ್ ಚೀಟಿಯನ್ನು ಪಡಿಬೇಕಾಗುತ್ತೆ. ನೀವು ಸಾಮಾನ್ಯ ಹೋಗಿ ಕೈಲಿ ಏನೋ ಒಂದು ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ರಿ ಅಂಥದ್ದು ಫೈನ್, ಫ್ರೀ ಇದೆಯಲ್ಲ ಅಂದ್ಕೊಂಡು ಲಗೇಜಿಗೂ ಫ್ರೀ ಅಂದ್ಕೊಂಡು ಹೋಗಬೇಡಿ. ಲಗೇಜ್ ಚಾರ್ಜನ್ನು ಜಾಸ್ತಿ ಇದ್ರೆ ತೆಗೆದುಕೊಂಡು ಹೋಗಬೇಕು. ನಾಳೆಯಿಂದ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಹಾಕೋಕೆ ಅವಕಾಶ. ನಿಮ್ಗೆ ಹೀಗೆ ಜಸ್ಟ್ ಈ ವೋಟರ್ ಐ ಡಿ, ಆಧಾರು ಅಥವಾ ಪ್ಯಾನು, ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಓಡಾಡೋಕ್ಕೆ ಒಂದು 3 ತಿಂಗಳ ಅವಕಾಶ ಇರುತ್ತೆ. ಅನಂತರ ಸ್ಮಾರ್ಟ್ ಕಾರ್ಡ್ ಕೊಡಬೇಕು. ಹಾಗಾಗಿ ನಾಳೆಯಿಂದಲೇ ಅದಕ್ಕೆ ಅವಕಾಶ, ಅರ್ಜಿಯನ್ನು ನೀವು ಹಾಕ್ಬೋದು ಸ್ಮಾರ್ಟ್ ಕಾರ್ಡ್ಗೆ. ನಿಮ್ಮ ಹತ್ತಿರದ ಕೇಂದ್ರಗಳಿಗೆ ಹೋಗಿ ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಳ್ಳಿ.